ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದಲ್ಲಿ ಯುವ ಮುಖಂಡ ದಿವಂಗತ ವಿಕ್ರಮ್ ಬನಗೆ ಅವರ ಜನ್ಮ ದಿನಾಚರಣೆ ನಿಮಿತ್ತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ರಕ್ತದಾನ ಶಿಬಿರದ ಮೂಲಕ ಜನ್ಮ ದಿನಾಚರಣೆ. ಗ್ರಾಮೀಣ ಪ್ರದೇಶದ ಸಮಗ್ರ ಅಭಿವೃದ್ಧಿಯ ಕನಸು ಕಂಡಿದ್ದ ಜನಸೇವಾ ಪೆನಲ್ನ ಮುಖಂಡ ದಿವಂಗತ ವಿಕ್ರಮ್ ಬನಗೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಮುನ್ನಡೆಯುತ್ತಿದ್ದು, ಜನರಿಗೆ ಸರ್ಕಾರದಿಂದ ದೊರಕುವ ಯೋಜನೆಗಳನ್ನು ಸಮರ್ಪಕವಾಗಿ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರು ನಿಸ್ವಾರ್ಥದಿಂದ ಕಾರ್ಯನಿರ್ವಹಿಸಲಿದ್ದೇವೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯೆ ಅನಿತಾ ವಿಕ್ರಮ್ ಬನಗೆ ಹೇಳಿದರು. ಅತಿ ವಿಜೃಂಭಣೆಯಿಂದ ಅವರ ಅಭಿಮಾನಿಗಳು ಬಂದು ಅವರಿಗೆ ವಿಶಸ್ ಮಾಡಿ ಈಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅವರಿಗೆ ಹೆಚ್ಚಿನ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯವರು ಹುಟ್ಟಿದ ಏನನ್ನು ದೇಶವನ್ನು ಮಾಡಿದ್ರು, ಆದ್ಮೇಲೆ ಅವರು ದೇಶವನ್ನು ಮಾಡಿದ್ರು, ಅಲ್ಲಿಂದ ಬಂದ ನಂತರ ಜನಸೇವೆಯನ್ನು ಮಾಡಿದರು. ಈಗ ಅವ್ರು ಇಲ್ಲಾದ್ರೂ ಅವ್ರ ಹೆಸರಿನಿಂದ ಒಂದು ಜೀವ ಉಳಿಬೇಕಂತ ಚಿಂತ ರಕ್ತದಾನ ಶಿಬಿರ ಇಟ್ಕೊಂಡು ಇದು ಮಾಡುತ್ತಿದ್ದೀವಿ, ಇದು ಆಯೋಜಿಸಲಾಗಿದೆ. ಅದಕ್ಕೆ ಅವ್ರ ಹೆಸರಿನಿಂದ ಜೀವ ಉಳಿತಾವ ಅಂದ್ರೆ ಇದೊಂದು ಕಾರ್ಯ ಮಾಡಕ್ಕೆ ನಮ್ಗೆ ಹೆಮ್ಮೆ ಐತಿ. ನಮ್ಮ ಹಿರಿಯ ಗ್ರಾಮಸ್ಥರು ಎಲ್ಲ ಜಾತಿ ಭೇದ ಮಾಡೋದ್ರಿಂದ ಎಲ್ಲರೂ ಬಂದ ಕಿಶಿಂದ ಅವ್ರಿಗೆ ವಿಶ್ ಮಾಡಿ ಹಾರೈಸಿದರು. ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ತಾಲೂಕಿನ ಹಿರೇಕೋಡಿ ಗ್ರಾಮದ ಮಹಾಲಿಂಗೇಶ್ವರ ಮಂದಿರದ ಸಭಾಭವನದಲ್ಲಿ ವಿಕ್ರಮ್ ಬನಗೆ ಅವರ 44ನೇ ಜನ್ಮದಿನದ ನಿಮಿತ್ತ ಚಿಕ್ಕೋಡಿಯ ಮಾತೋಶ್ರೀ ಬ್ಲಡ್ ಬ್ಯಾಂಕ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಗ್ರಾಮದ ದೀನ ದುರ್ಬಲರು, ಬಡವರು, ಮಹಿಳೆಯರು ಮತ್ತು ಕೃಷಿ ಕಾರ್ಮಿಕರ ಕುಂದುಕೊರತೆ ಸಮಸ್ಯೆಗಳನ್ನು ಸಂಗ್ರಹಿಸಿ ಸರ್ಕಾರದ ವಿವಿಧ ಯೋಜನೆಗಳಡಿ ಸಿಗುವ ಸವಲತ್ತುಗಳನ್ನು ದೊರಕಿಸಿಕೊಡುವ ಮೂಲಕ ಜನಸಾಮಾನ್ಯರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಲಿದ್ದೇವೆ. ಜನಸೇವಾ ಪೆನಲ್ ಮೂಲಕ ಗ್ರಾಮದಲ್ಲಿ ವಿವಿಧ ಜನಪರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಶಿಬಿರದಲ್ಲಿ 50ಕ್ಕೂ ಹೆಚ್ಚು ಯುವಕರು ರಕ್ತದಾನ ಮಾಡಿದರು. ಅವರಿಗೆ ವಿಕ್ರಮ್ ಬನಗೆ ಕುಟುಂಬದಿಂದ ಹೆಲ್ಮೆಟ್, ಭಾವಚಿತ್ರ ಹಾಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಲಕ್ಷ್ಮಣ್ ಮಮದಾಪುರೆ, ಕೃಷ್ಣ ಕುಂಬಾರ್, ಮಹಾದೇವ್ ದ್ರಾಕ್ಷೆ, ದಾದಾ ಪಟೇಲ್, ನಿಜಾಮ್ ಪಟೇಲ್, ಬಸವರಾಜ್ ಯಮಗರ್, ರಾಮಾ ಕರಗಾಮೆ, ಸುನಿಲ್ ಗಾವಡೆ, ಪರಸು ಅಕ್ಕೆನ್ನವರ್, ಮಹಾವೀರ್ ಬಿಳೋರೆ, ಸತೀಶ್ ದಾಮನ್ನವರ್, ಕೃಷ್ಣ ಬನಗೆ, ಶಂಕರ್ ಮಾಳಿ, ಪಪ್ಪು ಪಟೇಲ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.